ಸರ್ಕಾರ ದುರ್ಬಲಗೊಳಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಅನ್ನೋ ಆರೋಪ ಇದೆ. ಹೌದಾ? ಬಿಜೆಪಿ ನೂರಕ್ಕೆ 100% ಇದು ಒಂದು ಷಡ್ಯಂತ್ರ ಇದೆ. ಮತ್ತೆ ರಾಜ್ಯಪಾಲರ ಕಚೇರಿಯನ್ನು, ಅವರ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರದ ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯಪಾಲರ ಹುದ್ದೆಯ ಒಂದು ಘನತೆ ಏನಿದೆ, ಪಾವಿತ್ರ್ಯತೆ ಏನಿದೆ, ಅದು ರಾಜ್ಯಪಾಲರು ಕಾಪಾಡಿಕೊಳ್ಳಬೇಕು. ದುರದೃಷ್ಟವಶಾತ್ ರಾಜ್ಯಪಾಲರು ಪಕ್ಷಪಾತ ಮಾಡಿ ವರ್ತನೆ ಮಾಡುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡಿದ್ದಂಗೆ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ರಾಷ್ಟ್ರಪತಿ ಮಹಾಮಹಿಮೆ ಶ್ರೀಮತಿ ದ್ರೌಪದಿಯವರು ರಾಜ್ಯಪಾಲರು ಪಕ್ಷಪಾತದಿಂದ ವರ್ತನೆ ಮಾಡುತ್ತಿರುವುದರಿಂದ ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಗವರ್ನರ್ ಅವರ ಮೇಲೆ ನಂಬಿಕೆ ಸರ್ಕಾರಕ್ಕೆ ಇಲ್ಲ ಅನ್ನೋದು ಸ್ಪಷ್ಟ. ಹೌದು, ಮತ್ತು ಗವರ್ನರ್ ಅವರು ಯಾಕೆ ತಾರತಮ್ಯ ಮಾಡಬೇಕು? ಈಗಾಗಲೇ ಪ್ರತಿಪಕ್ಷದವರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ. ಅವರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದರೆ ಇವತ್ತು ಏನೂ ಹುರುಳಿಲ್ಲದೆ, ಏನೂ ದಾಖಲೆಗಳಿಲ್ಲದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಂಥದ್ದು ಇದು ಪಕ್ಷಪಾತದಿಂದ ವರ್ತನೆ ಮಾಡ್ತಕ್ಕಂಥದ್ದು ಜ್ವಲಂತವಾದಂಥ ಒಂದು ಉದಾಹರಣೆ ಇದೆ. ಅದಕ್ಕೆ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಹೇಳಿಕೆ ಕೊಡ್ತಾ ಇದ್ದೀವಿ ಇವತ್ತು. ಇದು ಪ್ರಚಾರದ ಯುಗ ಇದೆ, ಇದು ಮಾಹಿತಿ ಹೋಗೋದಿಲ್ವಾ? ಹೋಗಿ ಹೋಗುತ್ತೆ. ದಾಖಲೆನೆ ಇದೆಯಲ್ಲ ರಾಜ್ಯಪಾಲರಿಗೆ ಇವತ್ತು ಲೋಕಾಯುಕ್ತದಿಂದ ಕೊಟ್ಟಿದ್ದಂಥದ್ದು. ದಾಖಲೆಗಿಂತ ಜಾಸ್ತಿ ಮತ್ತೇನಾದರೂ ಪುರಾವೆಗಳು ಬೇಕಾ ಹೇಳಿ ನೀವು? ಹೌದು, ಬಿಜೆಪಿ ಹಗರಣ, ಬಿಜೆಪಿಯ ಘೋರ ಅನ್ಯಾಯ, ಕರ್ನಾಟಕದ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಧೋರಣೆ ಅನುಸರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ನಮ್ಮ ತೆರಿಗೆ ಇವತ್ತು 100,000,000 ತಗೊಂಡು ನಮಗೆ ಹಣ ಕೊಡ್ತಾ ಇಲ್ಲ. ಇದು ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಮಾಡಿದಂತ ಮಹಾ ಮೋಸ, ಮಹಾ ದ್ರೋಹ. ಸರ್, ಒಂದ್ ಕಡೆಗೆ ರಾಜ್ಯಪಾಲ ನೋಡಿ, ಕಾನೂನು ಮೇಲೆ, ನ್ಯಾಯಾಂಗದ ಮೇಲೆ ನಮಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ, ಭರವಸೆ ಇದೆ. ಅವ್ರ ಇಂತ 10 ದೂರುಗಳು ಕೊಟ್ಟರು ಇವತ್ತು ಏನೂ ಆಗೋದಿಲ್ಲ, ಆ ದೂರು ತಿರಸ್ಕಾರ ಆಗ್ತವೆ ಅನ್ನೋಂಥದ್ದು ನಮಗೆ ಭರವಸೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.